ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಹಸಿಮೆಣಸಿನ ಬಾಳಕ ಅಥವಾ ಸಂಡಿಗೆ ಅಂತ ಕರೀತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಖಾರ ಇರುವಂತಹ ಮೆಣಸನ್ನು ತಗೊಂಡಿದ್ದೀನಿ. ಇದಕ್ಕೆ ಗೋಕರ್ಣ ಮೆಣಸು ಅಂತ ಕರೀತಾರೆ. ಅದು ಉತ್ತರ ಕನ್ನಡದಲ್ಲಿ ತುಂಬ ಸಿಗುತ್ತೆ. ನಿಮಗೆ ಈ ಮೆಣಸು ಸಿಗದೇ ಇದ್ದರೆ ನೀವು ಖಾರ ಇರುವಂತಹ ಯಾವುದೇ ಹಸಿಮೆಣಸನ್ನು ತಗೋಬೋದು. ಅದರನ್ನು ಚೆನ್ನಾಗಿ ತೊಳೆದು ಉದ್ದಿ ಮಧ್ಯದಲ್ಲಿ ಸೀಳಿ ಇಟ್ಕೋಬೇಕು. ಪೂರ್ತಿ ಕಟ್ ಮಾಡಬಾರ್ದು, ಮಧ್ಯದಲ್ಲಿ ಅರ್ಧದಷ್ಟು ಸೀಳಿದ್ರೆ ಸಾಕಾಗುತ್ತೆ. ನಂತರ ಇಲ್ಲಿ ನಾನು ಹುಳಿಯಾಗಿರುವಂತಹ ಮಜ್ಜಿಗೆಯನ್ನು ತಗೊಂಡಿದ್ದೀನಿ. ಹುಳಿ ಇರಬೇಕು ಮಜ್ಜಿಗೆ. ತುಂಬ ಚೆನ್ನಾಗಿ ಬಾಳಕ್ಕ ಅಥವಾ ಮಜ್ಜಿಗೆ ಮೆಣಸು ಸಂಡಿಗೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಪರಿಮಳಕ್ಕೆ ಇಂಗು. ನೀವು ಪುಡಿ ಇಂಗಾದರೆ 1 ಟೀಸ್ಪೂನಷ್ಟು ಹಾಕಬೇಕು. ನಾನಿಲ್ಲಿ ಮಡ್ಡಿ ಇಂಗು ತೊಗೊಂಡಿದ್ದೀನಿ, ಅದರನ್ನು 1 ಕಾಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಂತರ ಹುಳಿ ಪುಡಿ, ಇದು ತುಂಬ ಇಂಪಾರ್ಟೆಂಟು. ಏನಪ್ಪ ಮಜ್ಜಿಗೆ ಹುಳಿ ಇದೆ ಆದರೂ ಹುಳಿ ಪುಡಿಯನ್ನು ಸೇರಿಸ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ. ಇದರಿಂದ ತುಂಬ ಒಳ್ಳೆಯ ಫ್ಲೇವರ್ ಮಜ್ಜಿಗೆ ಮೆಣಸಿಗೆ ಸಿಗುತ್ತೆ. ಹುಳಿ ಪುಡಿ ಸಿಗದೇ ಇದ್ದರೆ ನೀವು ಹುಣಸೆ ಹಣ್ಣಿನ ಪುಡಿಯನ್ನು ಕೂಡ ಉಪಯೋಗ ಮಾಡ್ಕೋಬೋದು. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹುಳಿ ಪುಡಿ ನಮ್ಮ ಉತ್ತರ ಕನ್ನಡದಲ್ಲಿ ಸಿಗುತ್ತೆ, ತುಂಬ ಸಿಗುತ್ತೆ. ಮಲೆನಾಡಿನ ಸ್ಟೋರ್ಗಳಲ್ಲಿ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮಜ್ಜಿಗೆಗೆ ನಾವೀಗ ಕತ್ತರಿಸಿಟ್ಟಂತಹ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದರನ್ನು ಮುಚ್ಚಿ 2-3 ದಿನಗಳ ಕಾಲ ಹಾಗೆ ಅದರನ್ನು ಬಿಡಬೇಕು. ಪ್ರತಿದಿನ ಅದರನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲದೇ ಇದ್ದರೆ ಒಂದು ರೀತಿಯಾದಂತಹ ಸ್ಮೆಲ್ ಬರುತ್ತೆ, ಹಾಗೆ ಬರಬಾರ್ದು. ಚೆನ್ನಾಗಿ ಅದರನ್ನು ಪ್ರತಿದಿನ ಮಿಕ್ಸ್ ಮಾಡಬೇಕು. ಹೀಗೆ 2-3 ದಿನಗಳ ಕಾಲ ಅದರನ್ನು ಮಜ್ಜಿಗೆಯಲ್ಲಿ ನೆನೆಸಿ ಇಡಬೇಕು. ಇದು 3ನೇ ದಿನ. ನೋಡಿ, ಮೆಣಸಿನ ಕಲರ್ ಚೇಂಜ್ ಆಗಿದೆ. ನಾನು ಹಾಕುವಾಗ ಹಸಿರು ಕಲರ್ ಇತ್ತು, ಈಗ ಬಿಳಿ ಕಲರಿಗೆ ಬಂದಿದೆ. ಹೀಗಾದಾಗ ನಾವು ಇದನ್ನು ಮಜ್ಜಿಗೆಯಿಂದ ತೆಗೆದು ಬಿಸಿಲಲ್ಲಿ ಒಣಗಿಸ್ಬೇಕು. ಆ ಮಜ್ಜಿಗೆಯನ್ನು ಕೂಡ ನೀವು ಸಾರು ಮಾಡ್ಕೋಬೋದು, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಸಿಂಪಲ್ ಆದಂತಹ ಒಗ್ಗರಣೆಯನ್ನು ಹಾಕಿ ಮಜ್ಜಿಗೆ ಸಾರನ್ನು ಮಾಡಿಕೊಂಡ್ರೆ ಅದು ಕೂಡ ವೇಸ್ಟ್ ಆಗಲ್ಲ. ತುಂಬ ರುಚಿಯಾದಂತಹ ಪರಿಮಳಭರಿತವಾದಂತಹ ಸಾರು ರೆಡಿಯಾಗುತ್ತೆ. ನಾವೀಗ ಮೆಣಸನ್ನು ಮಜ್ಜಿಗೆಯಿಂದ ತೆಗೆದು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀವಿ. ಬಿಸಿಲಲ್ಲಿ 1 ವಾರಗಳವರೆಗೆ ಒಣಗಿಸ್ಬೇಕು. ಒಳ್ಳೆ ಖಾರವಾದ ಬಿಸಿಲಿದ್ದರೆ 3-4 ದಿನ ಸಾಕಾಗುತ್ತೆ. ಇಲ್ಲದೆ ಹೋದರೆ 1 ವಾರ ಬೇಕೇ ಬೇಕು. ಅದು ಚೆನ್ನಾಗಿ ಗರ್ಗರಿಯಾಗೋವರೆಗೂ ಅದರನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ಅದರನ್ನು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಊಟದ ಜೊತೆಗೆ ತಿನ್ಕೋಬೋದು. ಈ ರೆಸಿಪಿ ನನಗೆ ನನ್ನ ಅಮ್ಮ ಹೇಳಿಕೊಟ್ಟಿದ್ದು. ತುಂಬ ರುಚಿಯಾಗಿರುತ್ತೆ, ಪರಿಮಳವಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ, ನನಗೆ ಫೀಡ್ಬ್ಯಾಕನ್ನು ಹೇಳಿ.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.